ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತು ನೋಡಿದಲ್ಲಿ ಫಸ್ಟ್ ಇಯರ್ ಎನ್ ಇ ಪಿ ಸೆಮ್ ಎಕ್ಸಾಮ್ ಟೈಮ್ ಟೇಬಲ್ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಗಳನ್ನು ಕೊಡ್ತೀನಿ. ಮೊನ್ನೆ ಕೂಡ ವೀಡಿಯೋ ಮಾಡಿದ್ದೆ, ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಈಗ ಯಾವ ವಿದ್ಯೆ ಕಮೆಂಟ್ ಮಾಡಿದರೆ ಆ ಯೂನಿವರ್ಸಿಟಿ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಶ್ರದ್ಧೆ ಲೈಕ್ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ಮೈನ್ ವಿಷಯಕ್ಕೆ ಬರೋದಾದ್ರೆ ನಮಗೆ ಅದಕ್ಕೆ ಮೊದಲು ದಾವಣಗೆರೆ ಯೂನಿವರ್ಸಿಟಿ ಅವರು ಕೇಳಿದರು. ನಿಮಗೆ ಗೊತ್ತಿರೋ ದಾವಣಗೆರೆ ಯೂನಿವರ್ಸಿಟಿ ಅವರು ಇನ್ನೂ ಕೂಡ ಯಾವುದೇ ರೀತಿ ಫಸ್ಟ್ ಇಯರ್ ಎನ್ ಇ ಪಿ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ಎಕ್ಸಾಮ್ ಟೈಮ್ ಟೇಬಲನ್ನು ಕೂಡ ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಸದ್ಯಕ್ಕೆ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಫ್ಯೂಚರಲ್ಲಿ ಸೋನ್ ಅನೌನ್ಸ್ಮೆಂಟ್ ಕೂಡ ಮಾಡ್ತವ್ರೆ. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ. ಅದಕ್ಕಿಂತ ಮುಂದೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಡೈಲಿ ಅಪ್ಡೇಟ್ ಬರ್ತದೆ. ನಂತರ ರಾಯಚೂರು ಯೂನಿವರ್ಸಿಟಿ ನೋಡೋದ್ರೆ ನಿಮಗೆ ರಾಯಚೂರು ಯೂನಿವರ್ಸಿಟಿಯಲ್ಲಿ ನಿಮಗೆ ಕ್ಯಾಲೆಂಡರ್ ಇವೆಂಟ್ ಬಿಟ್ಟಿದ್ದಾರೆ. ಅಲ್ಲಿ ಕ್ಯಾಲೆಂಡರ್ ಇವೆಂಟಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಎಕ್ಸಾಮಿನೇಷನ್ ಯಾವಾಗ ಶುರು ಆಗುತ್ತೆ ಅಂತ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ ನಿಮಗೆ ಯಾವಾಗ ಬರುತ್ತೆ ಅಂತ. ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರೆ ನಿಮ್ಮ ಕಾಲೇಜ್ ಬಂದುಬಿಟ್ಟು 14/2/2022ಕ್ಕೆ ನಿಮಗೆ ರೀ ಓಪನ್ ಆಗಿರ್ತದೆ. ನಂತರ ಅಡ್ಮಿಷನ್ನು, ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ನು, ಪೆನಾಲ್ಟಿ ಅವನ್ನೆಲ್ಲ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಎಲಿಜಿಬಿಲಿಟಿ ಮತ್ತು ಸಬ್ಮಿಷನ್ ಆಫ್ ಐಎ ಮಾರ್ಕ್ಸ್ ಬಂದುಬಿಟ್ಟು 13/6/2022 ಅಂತ ಕೊಟ್ಟಿದ್ದಾರೆ. ಅದು ಲಾಸ್ಟ್ ವರ್ಕಿಂಗ್ ಬಂದುಬಿಟ್ಟು 15/6/22. ವೆಕೇಷನ್ ಪೀರಿಯಡ್ ಕೂಡ 16/30. ನಿಮಗೆ ಎಕ್ಸಾಮಿನೇಷನ್ ಬಂದುಬಿಟ್ಟು ಥಿಯರಿ ಎಕ್ಸಾಮಿನೇಷನ್ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರ್ ಬಂದುಬಿಟ್ಟು ಜುಲೈ 8/22 ನಡೆದಿದೆ ಅಂತ ಹೇಳಿದ್ದಾರೆ. ಬಟ್ ಜುಲೈ 8/22ಕ್ಕೆ ನಡೆದಿದೆ, ಇನ್ನು ಕೂಡ ಟೈಮ್ ಟೇಬಲ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆದ ತಕ್ಷಣ ನಿಮಗೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಅದ ನಂತರ. ನಂತರ ನೋಡಿದ್ರೆ ಮೈಸೂರು ಯೂನಿವರ್ಸಿಟಿ ಅವರು ಕೇಳಿದ್ರು, ಇಲ್ಲಿ ಮೈಸೂರು ಯೂನಿವರ್ಸಿಟಿ ಅವರು ಫಸ್ಟ್ ಸೆಮ್ ಎನ್ ಇ ಪಿ ಸ್ಟೂಡೆಂಟ್ಸ್ಗಳಿಗೆ ರಿವೈಸ್ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ. ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ರಿವೈಸ್ ಟೈಮ್ ಟೇಬಲ್ ಬಂದುಬಿಟ್ಟು ಮೈಸೂರು ಯೂನಿವರ್ಸಿಟಿ ಕೂಡ ಬಿಟ್ಟಿರ್ತಾರೆ. ಈ ಟೈಮ್ ಟೇಬಲ್ ಬೇಕಂದರೆ ಮೈಸೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಕಮೆಂಟ್ ಮಾಡಿ. ನಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಫಸ್ಟ್ ಸೆಮಿಸ್ಟರ್ ಎನ್ ಇ ಪಿ ಸ್ಟೂಡೆಂಟ್ಸ್ಗಳಿಗೆ ಫೈನಲ್ ಟೇಬಲ್ ಬಿಟ್ಟು ಮತ್ತು ರಿವೈಸ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಮೈಸೂರು ಯೂನಿವರ್ಸಿಟಿ ಅವರು ಫಸ್ಟ್ ಸೆಮ್ ಎನ್ ಇ ಪಿ ಸ್ಟೂಡೆಂಟ್ಸ್ಗಳಿಗೆ ಟೈಮ್ ಟೇಬಲನ್ನು ಕೂಡ ಬಿಟ್ಟಿರ್ತಾರೆ. ನಂತರ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಡೈಲಿ ಮೈಸೂರು ಯೂನಿವರ್ಸಿಟಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನೋಡಿದ್ರೆ ಇಲ್ಲಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಅವರು ಇಲ್ಲಿ ಪಿ ಎ ಎಕ್ಸಾಮ್ಸ್ ಆಗಿರ್ಬೋದು ಮತ್ತು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಎಕ್ಸಾಮ್ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಸಿ ಬಿ ಸಿ ಎಸ್ 15/16 ಸ್ಕೀಮ್ ಮತ್ತು ಸಿ ಬಿ ಸಿ ಎಸ್ ನ್ಯೂ ಸ್ಕೀಮ್ ಅಂತ ಬಿಟ್ಟಿದ್ದಾರೆ. ಇದು ಟೈಮ್ ಟು ಬಂದುಬಿಟ್ಟು ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಬಳ್ಳಾರಿ ಯೂನಿವರ್ಸಿಟಿ ಅಂತ ಕರೀತಾರೆ. ಈ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ ಟೈಮ್ ಟು ಫಸ್ಟ್ ಅಂತ ಬಿಟ್ಟಿರ್ತಾರೆ. ಸಿ ಬಿ ಸಿ ಎಸ್ ನ್ಯೂ ಮತ್ತು ಸಿ ಬಿ ಸಿ ಎಸ್ ಓಲ್ಡ್ ಅವರಿಗೆ ಕೂಡ ಬಿಟ್ಟಿರ್ತಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದುಬಿಟ್ಟು ನೀವು ಅಫಿಷಿಯಲ್ ವೆಬ್ಸೈಟ್ನ ನೋಡಿ. ಆಲ್ರೆಡಿ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಮುಗೀತು ಅನ್ಕೋತೀನಿ. ನಂತರ ನೀವು ನೋಡೋದ್ರಲ್ಲಿ ಬೆಳಗಾವಿ ಯೂನಿವರ್ಸಿಟಿ ನೋಡೋದ್ರಲ್ಲಿ ರಾಣಿ ಚೆನ್ನಮ್ಮ ಬೆಳಗಾವಿ ಯೂನಿವರ್ಸಿಟಿಯಲ್ಲಿ ರಿವೈಸ್ ಟೈಮ್ ಟು ಪೋಸ್ಟ್ ಗ್ರಾಜುಯೇಷನ್ ಕೂಡ ಬಿಟ್ಟಿದ್ದಾರೆ. ನಂತರ ಯು ಜಿ ವಿದ್ಯಾರ್ಥಿಗಳಿಗೂ ಕೂಡ ಯೂನಿವರ್ಸಿಟಿ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಕೂಡ ರಿವೈಸ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ರಿವೈಸ್ ಟೈಮ್ ಟೇಬಲ್ ನೋಡ್ಬೋದು ಚರಾಡಿ ಚೆನ್ನಮ್ಮ ಯೂನಿವರ್ಸಿಟಿ ಅವರು. ನಂತರ ಇಲ್ಲಿ ರಿವೈಸ್ ಟೈಮ್ ಟೇಬಲಲ್ಲಿ ನಿಮಗೆ ಟೈಮ್ ಟೇಬಲ್ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಯಾವ್ಯಾವ ಸ್ಕೀಮ್ನ ಬಿಟ್ಟಿದ್ದಾರೆ, ಯಾವ್ಯಾವ ಇದು ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಬಿ ಎ ಮಾರ್ಚ್ ಮತ್ತು ಏಪ್ರಿಲ್ 2022 ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಿಟ್ಟಿರ್ತಾರೆ. ನೀವು ಹೋಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅಲ್ಲಿ ಕೂಡ ನೀವು ನೋಡಬೇಕಾಗುತ್ತೆ. ಅಲ್ಲಿ ರಿಪೀಟ್ ಟೆಸ್ಟ್ ಕೂಡ ಎಕ್ಸಾಮ್ನ ಬಿಟ್ಟಿರ್ತಾರೆ ಮತ್ತು ಎನ್ ಇ ಪಿ ಅವರಿಗೆ ಕೂಡ ಎಕ್ಸಾಮ್ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಇದು ಇವತ್ತಿನ ವಿಡಿಯೋ.